ನನ್ನ ಹೆಸರು ಹೇಮಂತ ಅಸ್ಸಲಾಮು ಅಲೈಕುಂ ಮೇರ ನಾಮ ಜಿನತ್ ನನ್ನ ಹೆಸರು ಅನಿತ ಅಂತ ನನ್ನ ಹೆಸರು ಜಾಯ್ಸ್ ಅಂತ ಕೋವಿಡ್ ಮುಂಚೆ ಚೆನ್ನಾಗಿ ಇದ್ದೆ ಸರ್ ನನ್ನ ಮಗ ಓಲಾ ಓಡಿಸ್ತಿದ್ದ ಮೇ 2ನೇ ತಾರೀಕು ನನ್ನ ಮಗ ತಿರೋದ ಅವರ ಮಗ ತಿರೋದಾಗ ಕೋವಿಡ್ ಅಲ್ಲಿ ಯಾರು ಅವರಿಗೆ ಅವರ ನೋಡೋರು ಯಾರು ಇರಲಿಲ್ಲ ಇಲ್ಲಿವರೆಗೂ ಯಾರು ಸಹಾಯ ಮಾಡಲಿಲ್ಲ ಸರ್ ನಾನು ಸಿಂಗಲ್ ಪೇರೆಂಟ್ ನನಗೆ 2 ಜನ ಹೆಣ್ಮಕ್ಳು ಇದ್ದಾರೆ ಕೋವಿಡ್ ಬಂದಿರೋದ್ರಿಂದ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಅವರಿಗೂ ಆಟೋ ಓಡಿಸಕ್ಕೆ ಆಗ್ತಾ ಇಲ್ಲ ನಮಗೂ ಕೆಲಸದಲ್ಲಿ ಅರ್ಧ ಸ್ಯಾಲರಿ ಕೊಟ್ಟರು ಇವಾಗ ಕೆಲಸನೇ ಇಲ್ಲದಂಗ ಆಗಿದೆ ಈ ಜೋ ಲಾಕ್ ಡೌನ್ ಕೆ ತರಸೆ ಪೂರಾ ಕಮೈ ಬಂದ್ ಹೋಗ್ಯಾ ಹಸ್ಬೆಂಡ್ ಕೋ ಭೀ ಕಾಮ್ ನೀ ಘರ್ ಕೆ ಅಂದ್ರೆ ಜೆಂಟ್ಸ್ ಕೋ ಕೋಯಿ ಕಿಸಿ ಕೋ ಭೀ ಕಾಮ್ ನೀ ಹೈ ತೋ ನಮ್ಮ ಮನೆ ಆಟೋ ಅಲ್ವಾ ಆಟೋನು ಹೋಗಂಗಿಲ್ಲ ಏನು ಇರಲಿಲ್ಲ ತುಂಬಾನೇ ತೊಂದರೆ ಆಯ್ತು ಕಿಸಿ ಕಾ ಪತಿ ಗುಜರ್ ಗಯಾ ಹೈ ಕಿಸಿ ಕಾ ಬೇಟಾ ಗುಜರ್ ಗಯಾ ಹೈ ಕಿಸಿ ಕೈ ಲಡ್ಕಿ ಗುಜರ್ ಗಯೀ ಹೈ ಉನ್ ಲೋಗೋಂ ಕೆ ಘರ್ ಮೇ ಸಬ್ ಬಹುತ್ ತಕ್ಲೀಫ್ ಹೈ ಹೆಣ್ಮಕ್ಕಳಿಗೂ ತೊಂದರೆ ಆಗ್ತಾ ಇದೆ ಅವರವರ ಮನೆ ನಡೆಸ್ತಾ ಇರೋರಿಗೆ ಕೆಲಸನೇ ಇಲ್ಲದೆ ಇದ್ರೆ ಹೇಗೆ ಆಗುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಸೇವಾ ಇಂಟರ್ನ್ಯಾಷನಲ್ ಕಡೆಯಿಂದ ನಮಗೆ ತುಂಬಾ ಎಲ್ಲರಿಗೂ ಹೆಲ್ಪ್ ಆಗಿದೆ ಇವಾಗ ಕೋವಿಡ್ ಟೈಮ್ ಅಲ್ಲಿ ನಮಗೆ ಇಲ್ಲಿ ಕೆಲಸ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ ನಾನು ಸ್ಯಾನಿಟೈಸರ್ ನ್ಯಾಪ್ಕಿನ್ ಎಲ್ಲ ಮಾಡ್ತಾ ಇದೀನಿ ಸೇವಾ ಇಂಟರ್ನ್ಯಾಷನಲ್ ಸಂಘದ ವತಿಯಿಂದ ನಾನು ಟೈಲರಿಂಗ್ ಕ್ಲಾಸ್ ಇಲ್ಲಿ ಕಲಿತಾ ಇದೀನಿ ಇವರಿಗೆ ಅವರವರ ಮನೆಗಳಲ್ಲೇ ಕೂತ್ಕೊಂಡು ಲಾಕ್ ಡೌನ್ ಟೈಮ್ ಅಲ್ಲಿ ಒಬ್ಬರು ಇಬ್ಬರು ಇಡೀ ದಿನ ಆ ದುಃಖದಲ್ಲೇ ಇರೋ ಬದಲು ಒಟ್ಟು ಬಂದು ಕೂತ್ಕೊಂಡು ಒಂದ ಕಡೆ ಸೇರಿ ಅವರ ಕಷ್ಟ ಸುಖಗಳನ್ನು ಹಗುರ ಮಾಡ್ಕೊಳ್ಳಕ್ಕೆ ಒಂದು ಈ ಸಂಸ್ಥೆ ಬಹಳ ಸಹಕಾರಿ ಆಯಿತು ಈ ಟೈಮ್ ಅಲ್ಲಿ ಸಾಕಷ್ಟು ಹೆಣ್ಮಕ್ಕಳಿಗೆ ಕೆಲಸ ಮಾಡೋ ಅಗತ್ಯ ಇತ್ತು ಆದರೆ ಅವರ ಕೌಶಲ್ಯಗಳು ಇರಲಿಲ್ಲ ಈ ಕೌಶಲ್ಯ ಹೆಚ್ಚಳ ಮಾಡೋದಕ್ಕೋಸ್ಕರ ಟ್ರೈನಿಂಗ್ ಸೆಂಟರ್ ಶುರು ಮಾಡಿ ಸೇವಾ ಸಂಸ್ಥೆಯಿಂದ ಅನುಕೂಲ ಆಯಿತು ಸರ್ ನನಗೆ ಅದರಿಂದ ಎಲ್ಲ ಹೆಣ್ಮಕ್ಕಳು ಕಲಿತುಕೊಂಡು ಅವರ ಸ್ವಂತ ಕಾಲ ಮೇಲೆ ನಿಂತುಕೊಳ್ಳಕ್ಕೆ ಅನುಕೂಲ ಆಗಿದೆ ಇದನ್ನು ಮಾಡ್ಕೊಟ್ಟಿದ್ದು ಸೇವಾ ಇಂಟರ್ನ್ಯಾಷನಲ್ ಸಂಘದವರಿಗೆ ನಮ್ಮ ಧನ್ಯವಾದ ಫ್ರಮ್ ಶೀ ವಿ ಹ್ಯಾವ್ ಕ್ರಿಯೇಟೆಡ್ ಅ ರಿಹ್ಯಾಬ್ ಪ್ರೋಗ್ರಾಮ್ ಫಾರ್ ಅಬೌಟ್ 6,000 ವಿಮೆನ್ ದಿಸ್ ಪ್ರೋಗ್ರಾಮ್ ಕ್ರಿಯೇಟ್ಸ್ ಲೈವ್ಲಿಹುಡ್ ಆಪರ್ಚುನಿಟೀಸ್ ಥ್ರೂ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಫಾರ್ ಕೋವಿಡ್ ಇಂಪ್ಯಾಕ್ಟೆಡ್ ವಿಮೆನ್ ಕಪಲ್ ಆಫ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಹ್ಯಾವ್ ಆಲ್ರೆಡಿ ಬಿಗನ್ ಇನ್ ಕರ್ನಾಟಕ ಆ್ಯಂಡ್ ನಾರ್ತ್ ಕರ್ನಾಟಕ This initiative of Seva International is to help COVID-affected families, particularly women in India. Support us by donating for this noble cause to save a family.